ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಜೊತೆಗೆ ಇದ್ದು ಎಂತ ನಂಬಿಕೆ ದ್ರೋಹ ಮಾಡ್ಬಿಡ್ರಿ, ಮೋಸ ಮಾಡ್ಬಿಡ್ರಿ. ನಮ್ಮಮ್ಮಂಗೆ ಯಾಕೆ ನೀವು ಈ ತರ ಮಾಡಿದ್ರಿ? ಅವ್ರೇನ್ ಮಾಡಿದ್ರು ನಿಮ್ಗೆ? ನಿಮ್ಗೆಲ್ಲ ಗೊತ್ತಿದ್ದೆ ಅಲ್ವಾ ಪದ್ಮನ್ನ ಮತ್ತೆ ನಚ್ಚಿ ನಮ್ ಮನೆ ಕರ್ಕೊಂಡ್ ಬಂದಿದ್ದು? ಅವರಿಬ್ರು ಅಪ್ಪನ ಎರಡನೇ ಫ್ಯಾಮಿಲಿನ, ಇದು ನಿಮಗ್ ಗೊತ್ತಿತ್ತ? ಅರಿತು ಹೇಳು, ನನ್ ಮಾತು ಕೇಳು ಪ್ಲೀಸ್. ಯಾಕೆ ಕೇಳ್ಬೇಕು ನಿಮ್ ಮಾತನ್ನ? ನಾನು ಯಾಕೆ ಕೇಳ್ಬೇಕು? ಯಾವ ನಂಬಿಕೆ ಮೇಲೆ ಇನ್ಮೇಲೆ ನಿಮ್ ಮಾತನ್ನ ನಾನು ಕೇಳ್ಬೇಕು? ನಿಮ್ಮನ್ನ ನಾನು ಎಷ್ಟು ನಂಬಿದ್ದೆ, ನೀವೇ ಹೀಗ್ ಮಾಡ್ಬಿಟ್ರೆ ನಾನ್ ಮತ್ತೆ ಯಾರನ್ನ ನಂಬಬೇಕು? ರಿತು ಸ್ವಲ್ಪ ಯೋಚನೆ ಮಾಡು, ನಿನಗೆ ಅರ್ಥ ಆಗತ್ತೆ. ಹ್ಮ್, ಕರೆಕ್ಟ್. ನೀವು ಅವ್ರ ಪರ ಅಲ್ವಾ, ಅದಕ್ಕೆ ಅವ್ರನ್ನ ವಹಿಸ್ಕೊಂಡು ಮಾತಾಡ್ತಾ ಇದ್ದೀರಾ? ನಮ್ಮಮ್ಮಂಗ್ ಮೋಸ ಮಾಡಿರೋನ್ನ ನಾನ್ ಯಾವತ್ತೂ ಸುಮ್ಮನೆ ಬಿಡೋದಿಲ್ಲ, ನಿಮ್ಮನ್ನು ಕೂಡ. ನೀವು ಪದ್ಮ ಅವರು ತುಂಬಾ ಒಳ್ಳೆಯವರು ಅಂತ ನಂಬಿ ಇಷ್ಟು ದಿನ ಕೆಟ್ಟ ಕೆಲಸ ಮಾಡ್ತಿದ್ದೆ ಅಂತ ಅನ್ನಿಸ್ತಿದೆ. ದೊಡ್ಡಮ್ಮ ಹೇಳಿದ್ದೆ ಸರಿ. ರಿತು ಇಲ್ಲಿ ಕೇಳು, ಇದ್ರಲ್ಲಿ ಬರೀ ಪದ್ಮ ಅವ್ರು ತಪ್ಪಿಲ್ಲ, ಚಿಕ್ಕಮ್ಮ ಒಂದು ತಪ್ಪಿದೆ. ಪದ್ಮ ಅವ್ರು ಕೆಟ್ಟವ್ರಲ್ಲ ರಿತು. ಮತ್ತೆ ನಮ್ಮಮ್ಮ ನಮ್ಮಮ್ಮ ಕೆಟ್ಟವ್ರಾ? ಈ ಮನೆಗ್ ನೀವ್ ಬಂದಾಗ ಮೊದ್ಲು ಸಪೋರ್ಟ್ ಮಾಡಿದ್ದೆ ನಮ್ಮಮ್ಮ. ಅಮ್ಮಂಗೆ ನಿಮ್ ಮೇಲೆ ಅದೆಷ್ಟು ಪ್ರೀತಿ, ನೀವು ಅಂದ್ರೆ ಅವ್ರಿಗೆ ಎಷ್ಟು ಗೌರವ ಅಂತ. ಅಮ್ಮಂಗೆ ನೀವ್ ಮೋಸ ಮಾಡ್ಬಿಟ್ರಲ್ಲ, ಬೆನ್ನಿಗೆ ಚೂರಿ ಹಾಕ್ಬಿಟ್ರಲ್ಲ. ಇಲ್ಲ ರಿತು, ನೀನ್ ತಪ್ಪು ತಿಳ್ಕೊತಾ ಇದೀಯಾ. ನಾನ್ ಚಿಕ್ಕತ್ತೆಗೆ ಯಾವತ್ತೂ ಮೋಸ ಮಾಡಿಲ್ಲ, ಮಾಡೋದು ಇಲ್ಲ. ಅಪ್ಪ, ಇಷ್ಟೆಲ್ಲ ಆದ್ಮೇಲೂ ಯಾವ ಮುಖನ ಇಟ್ಕೊಂಡು ನಿಮ್ಮ ನೀವು ಸಮರ್ಥನೆ ಮಾಡ್ಕೊತಾ ಇದ್ದೀರಾ? ಒಟ್ಟಿನಲ್ಲಿ ನಮ್ಗಿಂತ ಆ ಪದ್ಮ ಅವರೇ ನಿಮಗ್ ಜಾಸ್ತಿ ಇಂಪಾರ್ಟೆಂಟ್ ಆದ್ರು ಅಲ್ವಾ ರಿತು? ಹಾಕರಿಬೇಡಿ ನನ್ನ, ಹಾಕರಿಬೇಡಿ. ಇನ್ಮೇಲೆ ನಾನು ಯಾವತ್ತೂ ನಿಮ್ಮ ಜೊತೆ ಮಾತಾಡೋದಿಲ್ಲ, ಏನು ಹಂಚ್ಕೊಳ್ಳೋದು ಇಲ್ಲ. ಐ ಹೇಟ್ ಯು, ಐ ಹೇಟ್ ಯು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.